ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಗೊತ್ತಿರೋ ಹಾಗೆ ಯಮಹಾ FZS V3 ಒಂದು ರಿವ್ಯೂ. ನಾವೇನು ಪ್ರೊಫೆಷನಲ್ ರಿವ್ಯೂವರ್ ಏನಲ್ಲ, ಸೊ ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದ್ರದ್ದು ಓವರಾಲ್ ಫೀಚರ್ಸ್ ಅಂತ ನೋಡೋದಾದರೆ ನಿಮಗೆ ಇದು BS6 ಇಂಜಿನ್ ಮಾಡಲ್. ಸೊ BS4ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಸ್ಪೀಡು ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಕಲರು ನಾನು ತೊಗೊಂಡಿರೋದು ಡಾರ್ಕ್ ನೈಟ್ ಎಡಿಷನ್ನು. ನಿಮಗೆ ಫುಲ್ಲು ಬಾಡಿ ಬ್ಲ್ಯಾಕಲ್ಲೇ ಇರುತ್ತೆ, ಎಲ್ಲೂ ಇದು ಬರಲ್ಲ. ನೀವು ನಾರ್ಮಲಾಗಿ ಡಾರ್ಕ್ ಬ್ಲ್ಯಾಕ್ ತೊಗೊತೀನಿ ಅಂದರೆ ಇದೆಲ್ಲ ವೈಟ್ ಬರುತ್ತೆ, ಇಲ್ಲಿ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ವೈಟ್ ಬರುತ್ತೆ. ಸೊ ಡಾರ್ಕ್ ನೈಟ್ ಎಡಿಷನಲ್ಲಿ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ, ಬಟ್ ಇದೊಂದು ಮಾತ್ರ ಬ್ಲ್ಯಾಕ್ ಬರಲ್ಲ. ಸೊ ನಿಮಗೆ ಗೇರ್ಗೆ ಬರೋದಾದರೆ ನಿಮಗೆ ಯಮಹಾದವ್ರದ್ದು ಎಲ್ಲರದ್ದು ಗೊತ್ತೇ ಇದೆ, ಫಸ್ಟ್ ಡೌನ್ ಮಾಡಿಬಿಟ್ಟು ಆಮೇಲೆಲ್ಲ ಅಪ್ಲಿಫ್ಟ್ ಮಾಡ್ತಾ ಬರ್ತೀವಿ. ಸೊ ಆ ಥರನೇ ಕಂಟಿನ್ಯೂ ಮಾಡಿದ್ದಾರೆ ಇದರಲ್ಲೂ ಕೂಡ. ಅದು ಬಿಟ್ಟರೆ ಒಂದು ಸೈಡ್ ಸ್ಟ್ಯಾಂಡು. ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಸೈಡ್ ಸ್ಟ್ಯಾಂಡ್ ಇತ್ತು ಅಂದರೆ ನೀವು ಗಾಡಿನ ರನ್ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡ್ಬೋದು ಬಟ್ ರನ್ ಮಾಡೋಕ್ಕೋದ್ರೆ ಆಫ್ ಆಗುತ್ತೆ. ಸೊ ಅದೊಂದು ಒಳ್ಳೆ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಈಗ ಎಲ್ಲ ಗಾಡಿಲೂ ಅದೇ ಥರ ಬರ್ತಿದೆ. ಡ್ಯಾಶ್ಬೋರ್ಡ್ ನೋಡೋದಾದರೆ, ಸೊ ನೀವು ಡ್ಯಾಶ್ಬೋರ್ಡ್ ನೋಡ್ಬೋದು. ಓಕೆ, ಡ್ಯಾಶ್ಬೋರ್ಡಲ್ಲಿ ನಿಮ್ಗೆ ಗೊತ್ತಿರೋಂಗೆ ಏನು ಜಾಸ್ತಿ ಏನಿಲ್ಲ, ಒಂದು ಸ್ಪೀಡ್ ಅನ್ನೋದು ತೋರಿಸುತ್ತೆ, ಅದು ಬಿಟ್ಟರೆ ಫ್ಯೂಯಲ್ ಗೇಜ್ ಅನ್ನೋದು ಒಂದು ತೋರಿಸುತ್ತೆ. ಸೊ ಅದು ಬಿಟ್ಟರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಓಡೋಮೀಟರು, ಆಮೇಲೆ ಇಲ್ಲಿ ಟ್ರಿಪ್ಪು. ಟ್ರಿಪ್ಪಲ್ಲಿ ನಿಮಗೆ ಟ್ರಿಪ್ 1, ಟ್ರಿಪ್ 2, ಆಮೇಲೆ ಟೈಮಿಂಗ್ಸು. ಇದು ಟೈಮಿಂಗ್ಸು ನೋಡ್ತಾ ಇರ್ಬೋದು. ಸೊ ಇದು ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. ಸೊ ABS ಇದು ತೋರಿಸುತ್ತೆ ನಿಮಗೆ. ಅದು ಬಿಟ್ಟರೆ ಇಂಡಿಕೇಟರ್ಸಿಂದು, ಆಮೇಲೆ ನ್ಯೂಟ್ರಲ್ಲಿಗೆ ಹಾಕಿದ್ರೆ ಗಾಡಿ ನ್ಯೂಟ್ರಲ್ಲಿಂದ ಒಂದು ತೋರಿಸುತ್ತೆ. ನ್ಯೂಟ್ರಲ್ಲು ಇಂಜಿನ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇಂಜಿನ್ ಇದು ತೋರಿಸುತ್ತೆ ನಿಮಗೆ. ಅದು ಬಿಟ್ಟರೆ ಲೈಟು, ಡಿಪ್ಪು ಡಿಮ್ಮು ಆ ಥರದ್ದು ಏನಾದರೂ ತೋರಿಸುತ್ತೆ. ಸೊ ನಿಮಗೆ ಓವರಾಲ್ ನೀವು ಕಡೆ ಬರೋದಂತಂದರೆ ಕೀನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೀ ಚೆನ್ನಾಗಿದೆ, ಒಳ್ಳೆ ಪ್ಲೇಸಲ್ಲೇ ಕೊಟ್ಟಿದ್ದಾರೆ. ಸೊ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ನಿಮಗೆ ಇಂಡಿಕೇಟರು, ಹಾರ್ನು, ಆಮೇಲೆ ಡಿಪ್ಪು ಡಿಮ್ಮು, ಲೈಟು, ಹೈ ಬೀಮು ಲೋ ಬೀಮು ಕೊಡ್ತಾರೆ. ಸೊ ರೈಟ್ ಸೈಡಿಗೆ ಬಂದರೆ ನಿಮಗೆ ಇಂಜಿನ್ ಕಿಲ್ ಸ್ವಿಚ್ಚು, ಹಾಗೆ ಏನು ಪವರ್ ಸ್ಟಾರ್ಟ್ ಒಂದು ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟರೆ ಎರಡು ಮಿರರು. ಸೊ ಇದು ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಸೊ ಅದು ಬಿಟ್ಟರೆ ನೀವು ಇನ್ನೆಲ್ಲ ಶೋರೂಮಲ್ಲೇ ಇದು ಮಾಡ್ಕೊಬೇಕಾಗುತ್ತೆ. ಸೊ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ, ಹಿಂದ್ಗಡೆ ಮೋನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಕಾಣಿಸುತ್ತೆ ನೋಡಿ, ಮೋನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಬ್ಯಾಕ್ ಸೈಡಿಗೆ ಬರೋದಂತಂದರೆ ಬ್ರೇಕ್ ಲೈಟು, ಆಮೇಲೆ ಇಂಡಿಕೇಟರ್ಸು, ಸೈಡಿಗೆ ರೇಡಿಯಮ್ ಅಂದರೆ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಹಳೆ ವರ್ಷನಿಗೆಲ್ಲ ಹೋಲಿಸ್ಕೊಂಡ್ರೆ ಈ ವರ್ಷನಲ್ಲಿ ಪ್ಲಾಸ್ಟಿಕ್ನ ಸ್ವಲ್ಪ, ಈ ಪ್ಲಾಸ್ಟಿಕ್ ಕಂಪಾರ್ಟ್ಮೆಂಟ್ ಏನು ಬರುತ್ತೆ ಅದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ. ಸೊ ಮೊದಲಷ್ಟು ಹಾರ್ಡ್ ಇಲ್ಲ. ಸೊ ನಾನು ಕೇಳಿದೆ ಅವ್ರು ಏನು ಹೇಳಿದ್ರು ಅಂದರೆ, ಸೊ ಬ್ರೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಸ್ವಲ್ಪ ಇದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿಲ್ಲ, ನೋಡಬೇಕು ಏನು ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಲೂಸಾಗಿ ಕಾಣಿಸ್ತಾ ಇದೆ YamahaFZS FI V3 ವರ್ಷನ್ನು. ಸೊ ಇದಕ್ಕೆ ನೀವು ಬರೋದಾದರೆ ನಿಮಗೆ ಕಲರ್ ಕಾಂಬಿನೇಷನ್ ಅಂತ ಬಂದರೆ ಮ್ಯಾಟ್ ರೆಡ್ಡು, ಡಾರ್ಕ್ ಮ್ಯಾಟ್ ಬ್ಲೂ, ಆಮೇಲೆ ಮ್ಯಾಟ್ ಬ್ಲ್ಯಾಕು, ಡಾರ್ಕ್ ನೈಟು, ಆಮೇಲೆ ವಿಂಟೇಜ್ ಗ್ರೀನು. ಪ್ರೈಸ್ ಒಂದು ಸ್ವಲ್ಪ ಕಲರ್ ಮೇಲೆ ಹೆಚ್ಚು ಕಮ್ಮಿ ಇರುತ್ತೆ. ಯಾವುದಕ್ಕೆ ಅಂದರೆ ಒಂದು ಡಾರ್ಕ್ ನೈಟ್ ಎಡಿಷನ್ನಿಗೆ ಮತ್ತು ನಿಮಗೆ ಇನ್ನೊಂದು ವಿಂಟೇಜ್ ಗ್ರೀನ್ಗೆ. ಇನ್ನು ಇದು 150 cc ಅಲ್ಲ, 149 cc. ಸೊ ಇಂಜಿನಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ. ಸೊ ನಾರ್ಮಲಾಗಿ ಮೊದಲು FZL ಏನು ಬರ್ತಿತ್ತು ಅದೇ ಇಂಜಿನ್ನ ಕೊಟ್ಟಿದ್ದಾರೆ. ಸೊ 149 cc. ಸೊ ನಿಮ್ಗೆ ಈಗ ನೆಕ್ಸ್ಟ್ ಬರ್ತಿರೋ FZX ಸೇಮ್ ಇಂಜಿನೇ, ಬೇರೆ ಏನು ಚೇಂಜಸ್ ಏನೂ ಇಲ್ಲ, ಸೇಮ್ ಇಂಜಿನೇ ಕೊಟ್ಟಿದ್ದಾರೆ. ಬಾಡಿ ಮಾತ್ರ ಚೇಂಜ್ ಮಾಡ್ತಾ ಬಂದಿದ್ದಾರೆ ಅಷ್ಟು ಬಿಟ್ಟರೆ ಇಂಜಿನಲ್ಲಿ ಯಾವುದೇ ರೀತಿ ಅಪ್ಗ್ರೇಡ್ ಆಗಿಲ್ಲ. ಯಮಹಾದವರು ಇನ್ನೂ ಅದರಲ್ಲೇ ಇದ್ದಾರೆ. 13.3 nm ಅಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇದು ಎಲೆಕ್ಟ್ರಾನಿಕ್ ಸ್ಟಾರ್ಟ್ ಆಗಿರುತ್ತೆ, ನಿಮಗೆ ಯಾವುದೇ ಕಿಕ್ಕರ್ ಸ್ಟಾರ್ಟ್ ಬರಲ್ಲ. ಇದಕ್ಕೆ ನೀವು ನೋಡ್ಬೋದು ಯಾವುದೇ ರೀತಿ ಕಿಕ್ಕರ್ ಸ್ಟಾರ್ಟ್ ಬರಲ್ಲ. ಟೈರ್ ಸೈಜಿಗೆ ಬಂದುಬಿಟ್ರೆ ನೀವು ಫ್ರಂಟಲ್ಲಿ ನಿಮಗೆ 100x18 ಬರುತ್ತೆ ಟೈಯರು ಸೈಜು. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಅದು ಬಿಟ್ಟರೆ ಮತ್ತು ನಿಮಗೆ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ 160x60 ಬರುತ್ತೆ ಇದು. ಸೊ 160 ಅಗಲ ಬರುತ್ತೆ, 60 ಈ ಸೈಜ್ ಬರುತ್ತೆ ನಿಮಗೆ. ಸೊ ಟೈರ್ ಬ್ಯಾಕ್ ಸೈಡು ಸಖತ್ತಾಗಿದೆ. ಟ್ಯಾಂಕ್ ಬಂದುಬಿಟ್ಟು ನಿಮಗೆ ಇದು 13 liter ಟ್ಯಾಂಕ್ ಅಂತ ಹೇಳ್ತಾರೆ, ಬಟ್ ಇದು 13 liter ಟ್ಯಾಂಕ್ ಅಲ್ಲ. ಸೊ 12.8 something ಬರುತ್ತೆ. ಸೊ 12.8 ಟ್ಯಾಂಕ್ ಇದು. ಇಂಜಿನ್ನು ಇದು ಫ್ಯೂಯಲ್ ಇಂಜೆಕ್ಷನ್ ಇಂಜಿನ್ನು. ಸೊ ಪೆಟ್ರೋಲ್ ನಿಮಗೆ ಫ್ಯೂಯಲ್ ಇಂಜೆಕ್ಷನ್ ಇದಾಗುತ್ತೆ.
ಸೊ ತಕ್ಷಣ ಸ್ಟಾರ್ಟ್ ಆಗುತ್ತೆ, ನಿಮಗೇನು ಕಿಕ್ಕರ್ ಗಿಕ್ಕರ್ ಸ್ಟಾರ್ಟ್ ಅದಕ್ಕೆ ಅವಶ್ಯಕತೆ ಇರೋಲ್ಲ. ಸೊ ಸೆಲ್ಫೇ ಬೆಸ್ಟು. ಹೆಡ್ಲೈಟಿಗೆ ಬರೋದಾದರೆ ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟಿದ್ದಾರೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು, ಇದು ಡಿಪ್ಯು ಡಿಮಿಗೆ. ಸೊ ಅದು ಬಿಟ್ಟರೆ ನಾರ್ಮಲಾಗಿ ಕೆಳಗಡೆ ಒಂದು ಸ್ಟೈಲಿಗೆ ಒಂದು ಇದು ಕೊಟ್ಟಿದ್ದಾರೆ ಅಷ್ಟೇ. ಎಲ್ ಇ ಡಿ ಹೆಡ್ಲೈಟ್ ಬರುತ್ತೆ. ಬ್ಯಾಟ್ರಿಗೆ ಬರೋದಾದರೆ ಇದು 12 ವೋಲ್ಟ್ ಬ್ಯಾಟ್ರಿ ಇರೋಂಥದ್ದು ಗಾಡೀಲಿ. ಡಿಸ್ಕು ಡಿಸ್ಕು ಫ್ರಂಟಲ್ಲಿ ನಿಮ್ಗೆ ನೋಡ್ಬೋದು, ಫ್ರಂಟಲ್ಲಿ ಎ ಬಿ ಎಸ್ ಕೊಟ್ಟಿದ್ದಾನೆ, ಸಿಂಗಲ್ ಚಾನಲ್ ಎ ಬಿ ಎಸ್ಸು. ಸೊ ಫ್ರಂಟಲ್ಲಿ ಎ ಬಿ ಎಸ್ ಇದೆ. ಆಮೇಲೆ ಈ ಸೈಜ್ ಏನಿದೆ, ಸೈಜು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಬೇರೆದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಬೇರೆದಲ್ಲಿ ಒಂದು ಸ್ವಲ್ಪ ಸಣ್ಣ ಕೊಟ್ಟಿರ್ತಾರೆ, ಬಟ್ ಈ 150 ರೇಂಜಲ್ಲಿ ಇದು ಚೆನ್ನಾಗೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದು ಬಿಟ್ಟರೆ ನಿಮಗೆ ಬ್ರೇಕು ಬೈಬೆ ಬ್ರೇಕನ್ನು ಯೂಸ್ ಮಾಡಿದ್ದಾರೆ. ಬೈಬೆ ಬ್ರೇಕ್ ಒನ್ ಆಫ್ ದ ಟಾಪ್ ಕಂಪನಿ ಈ ಡಿಸ್ಕ್ ಇದರಲ್ಲಿ. ಬಂದರೆ ನಿಮ್ಗೆ ಇಲ್ಲಿ ಬ್ರೇಕ್ ಕಾಣಿಸುತ್ತೆ. ಸೊ ಇದು ಬ್ರೇಕು. ಸೊ ಎಕ್ಸಾಸ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಬೇಕಾದ್ರೆ ಎಕ್ಸಾಸ್ಟ್ ಕೇಳಿಸ್ತೀನಿ ಒಂದು ನಿಮಿಷ. ಬ್ಯಾಕ್ ಸೈಡು ನೀವು ನೋಡ್ಬೋದು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಿಮಗೇನು ಇದು ಬರಲ್ಲ, ಏನು ಎ ಬಿ ಎಸ್ ಬರಲ್ಲ. ಸೊ ಇದು ಬೈಬ್ರೇನೇ ಯೂಸ್ ಮಾಡಿ. ಓಕೆ, ಬ್ಯಾಕ್ ಸೈಡು ಫ್ರಂಟು ಬೈಬ್ರೇ ಯೂಸ್ ಮಾಡಿದರೆ, ಬ್ಯಾಕ್ ಸೈಡಲ್ಲಿ ನಿವಿಯನ್ ಅಂತ ಬೇರೆ ಯಾವುದೋ ಒಂದು ಯೂಸ್ ಮಾಡಿದ್ದಾರೆ. ಓಕೆ, ನಾನು ಇದನ್ನು ನೋಡೇ ಇರಲಿಲ್ಲ. ಸೊ ಬ್ಯಾಕು ಬೈಬ್ರೇ ಅವ್ರದ್ದು ಬರಲ್ಲ, ಬ್ಯಾಕು ಬೇರೆಯವ್ರದ್ದು ಹಾಕಿದ್ದಾರೆ. ಇದು ಜಪಾನ್ ಬೇಸ್ಡ್ ಕಂಪ್ನಿ ಅಂದ್ಕೊತೀನಿ. ಫ್ರಂಟು ಬೈಬ್ರೇ ಹಾಕಿದ್ದಾರೆ. ಸೊ ಅದು ಬಿಟ್ಟರೆ ನಿಮ್ಗೆ ಹಿಂದ್ಗಡೆಯಲ್ಲಿ ಕುತ್ಕೊಳಕ್ಕೊಂದು ಕುತ್ಕೊಂಡು ಹಿಂದ್ಗಡೆ ಪೆವಿಲಿಯನ್ ಸೀಟು, ಪೆವಿಲಿಯನ್ ಸೀಟ್ ಚೆನ್ನಾಗಿದೆ. ಸೀಟಿಗೆ ಬರೋದಾದರೆ ನಿಮಗೆ ಸೀಟು ಒಳ್ಳೆ ಸೈಜನ್ನೇ ಕೊಟ್ಟಿದ್ದಾರೆ. ಸೊ ಕುತ್ಕೊಂಡು ಆರಾಮಲ್ಲಿ ಓಡಿಸ್ಬೋದು. ಆಮೇಲೆ ಗ್ರಾಬ್ರಿಲ್ ಬಂದರೆ ನಿಮಗೆ ಚೆನ್ನಾಗಿದೆ, ಹೆಂಗೆ ಬೇಕಾದ್ರೂ ಹಿಡ್ಕೊಬೋದು ಗ್ರಾಬ್ರಿಲ್ ಹಿಂದ್ಗಡೆ ಕುತ್ಕೊಂಡು ನಾನು ಆರಾಮಲ್ಲಿ. ಟ್ಯಾಂಕು ನನ್ನ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾನು ತುಂಬ ಕಡೆ ನೋಡಿರೋದ್ರಲ್ಲಿ ಡಿಸ್ಅಡ್ವಾಂಟೇಜ್ ಬಂದುಬಿಟ್ಟು ನಿಮಗೆ ಟ್ಯಾಂಕಲ್ಲಿ ಇಲ್ಲಿ ಈ ಕಡೆ ಸೈಡ್ ಓಪನ್ ಆಗುತ್ತೆ ಅಂತ. ಬಟ್ ಅವ್ರು ನಾನು ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಈಗ ಏನೋ ಅಪ್ಡೇಟ್ ಆಗಿದೆ, ಕರೆಕ್ಟಾಗಿ ಮಾಡಿದ್ದೀವಿ, ಸೊ ಆ ಥರ ಏನೂ ಇದು ಬರಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಬ್ಲೂಟೂತ್. ನೀವು ಬ್ಲೂಟೂತ್ ತೊಗೊಳೋದ್ರೆ ಎಕ್ಸ್ಟ್ರಾ 2,000-3,000 ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸೊ ಬೆಟರ್ ಇದು ಬ್ಲೂಟೂತು. ಫಸ್ಟಿಗೆ ಬ್ಲೂಟೂತ್ ಇದ್ರದ್ದು ಒಂದು ಡ್ರಾಬ್ಯಾಕ್ ಅಂದರೆ ಬ್ಲೂಟೂತ್ ಕನೆಕ್ಟ್ ಆಗ್ತಿರಲಿಲ್ಲ. ಸೊ ನೀವು ಎಷ್ಟು ಇಟ್ಕೊಂಡ್ರೂ ಕನೆಕ್ಟ್ ಆಗಲ್ಲ. ಸೀಟ್ ಓಪನ್ ಮಾಡಿದ್ರೆ ಬ್ಲೂಟೂತ್ ಪಕ್ಕನೇ ಇಟ್ಕೊಂಡ್ರೆ ನಿಮ್ಗೆ ಕಾಣಿಸುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ಸೀಟ್ನ. ಕೊಟ್ಟಿದ್ದಾರೆ ಸೀಟು. ಸೊ ನೋಡ್ಬೋದು ಬ್ಲೂಟೂತ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಮೊಬೈಲ್ನಲ್ಲಿ ಇಟ್ಕೊಂಡ್ರೆ ಮಾತ್ರ ಬ್ಲೂಟೂತ್ ಕನೆಕ್ಟ್ ಆಗ್ತಿತ್ತು ನನಗಂತೂ. ಸೊ ಇವತ್ತು ಬೆಳಗ್ಗೆ ನಾನು ಚೆಕ್ ಮಾಡಬೇಕಾದ್ರೆ ಅಪ್ಡೇಟ್ ವರ್ಷನ್ ಯಾವುದೋ ಒಂದು ಬ್ಲೂಟೂತ್ ವರ್ಷನ್ ಬಿಟ್ಟಿದ್ರು ಯಮಹಾದವ್ರದ್ದು. ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡೆ. ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಅಂದರೆ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಪಟ್ಟಕ್ಕಂತ ಕನೆಕ್ಟ್ ಆಯಿತು. ಸೊ ಏನು ವೆಯ್ಟ್ ಮಾಡಬೇಕಾಗಿಲ್ಲ. ಫಸ್ಟ್ ಆದರೆ ಏನಿಲ್ಲ ಅಂದರೆ ಒಂದು 10-15 ಮಿನಿಟ್ಸ್ ಕಾಯಬೇಕಿತ್ತು. ಓಕೆನಾ. ಸೊ ಇದಿಷ್ಟು ಬ್ಯಾಕ್ ಸೈಡಿಗೆ ಬಂದರೆ, ಆಮೇಲೆ ಕೀ ಇದೆಲ್ಲ ಚೆನ್ನಾಗಿದೆ. ಸೊ ಮೈಲೇಜು ನಾನು ಇನ್ನೂ ಮೈಲೇಜ್ ಬಗ್ಗೆ ಒಂದು ವೀಡಿಯೋ ಮಾಡಿಲ್ಲ, ಮೈಲೇಜ್ ಬಗ್ಗೆ ವೀಡಿಯೋ ಮಾಡ್ತೀನಿ ಸದ್ಯದಲ್ಲಿ. ಸೊ ನಾನು ಬೇರೆ ಯೂಟ್ಯೂಬ್ ಚಾನಲಲ್ಲೆಲ್ಲ ನೋಡ್ದಂಗೆ ಮೈಲೇಜ್ ಏನಿಲ್ಲ ಅಂದರು 50 above ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಹೊರಗಡೆ ನೀವು ಇದರಲ್ಲಿ ಹೈವೇಲಿ ಹೋಗ್ತೀನಿ ಅನ್ನಂಗಿದ್ರೆ, ನೀವು ಬರೀ ಸಿಟಿಲಿ ಯೂಸ್ ಮಾಡ್ತೀನಿ ಅನ್ನಂಗಿದ್ರೆ ಸಿಟಿಲಿ 40-45 above ಪಕ್ಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊಂಡು. ನಾನು ಇನ್ನೂ ಚೆಕ್ ಮಾಡಿಲ್ಲ, ನನ್ನ ಗಾಡಿ ತೊಗೊಂಡೆ ಒಂದು 2 ದಿನ ಆಗಿದೆ. ಸೊ ನಾನು ಚೆಕ್ ಮಾಡಬೇಕಿಲ್ಲ ಅದ್ರ ಲಾಂಗ್ ಡ್ರೈವ್ ಹೋದಾಗ. ಸೊ ಅದು ಬಿಟ್ಟರೆ ನಿಮಗೆ ಸರ್ವಿಸ್ ಓರಿಯೆಂಟೆಡ್ ಬಂದರೆ ಯಮಹಾದವರು ನಿಮಗೆ 4 free service ಅಂತ ಕೊಡ್ತಾರೆ. ಸೊ 4 free service, ಆಮೇಲೆ ಇನ್ನೇನು ಬರುತ್ತೆ, ಆಮೇಲೆ ಎಲ್ಲ ಪೇಯ್ಡ್ ಸರ್ವಿಸ್ ಅಂದರೆ 4 service ಅಂದರೆ ನಿಮಗೆ ನೀವು ಆಯಿಲ್ದು ಇದೆಲ್ಲ ನೀವು ಕೊಡಬೇಕು. ಸೊ ಹತ್ತತ್ರ ಏನಿಲ್ಲ ಅಂದರೆ ಫ್ರೀ ಸರ್ವಿಸಿಗೆ ನಿಮ್ಗೆ ಏನಿಲ್ಲ ಅಂದರೆ 1,000 rupees ಖರ್ಚು ಬೀಳ್ಬೋದು. ಸೊ ನಿಮಗೆ ಎಕ್ಸಾಸ್ಟ್ ಒಂದು ಕೇಳಿಸಲ್ಲ, ಎಕ್ಸಾಸ್ಟ್ ಒಂದು ಕೇಳಿಸ್ತೀನಿ. ಯಮಹ FZS ಚೂಸ್ ಮಾಡಿದೆ ಅಂತಂದರೆ, ನಾನು ಫಸ್ಟು NS ತೊಗೊಳೋಣ ಅಂತ ಇದು ಮಾಡಿದೆ. ಸೊ NSಲ್ಲಿ ಏನಾಗ್ತಿದೆ ಅಂದರೆ ಮೈಲೇಜ್ ಕಡಿಮೆ, ರೇಟ್ ಜಾಸ್ತಿ. ಸೊ ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ನೀವು ಎಕ್ಸ್ಟ್ರಾ ಆಲ್ಟ್ರು ಏನಾದರೂ ಮಾಡಿಸ್ತೀರ ಅನ್ನಂಗಿದ್ರೆ ಮತ್ತೆ ಸುಮ್ಮನೆ ಖರ್ಚು ಮಾಡಬೇಕು. ಸೊ ನೀವು ಮೈಲೇಜಿಗೆ ಏನು ತಲೆ ಕೆಡಿಸ್ಕೊಳಲ್ಲ ಅನ್ನಂಗಿದ್ರೆ NS ತೊಗೊಬೋದು. ಇಲ್ಲ ನನಗೆ ಮೈಲೇಜು ಬೇಕು ಗಾಡಿ ನೋಡೋಕ್ಕೆ, ಸ್ಪೋರ್ಟ್ ಲುಕ್ಕು ಇರಬೇಕು, ಗಾಡಿನೂ ಚೆನ್ನಾಗಿರಬೇಕು ನೋಡೋಕ್ಕೆ ಅಂತ ಆ ಥರ ಏನಾರು ಅಂದ್ಕೊಂಡ್ರೆ ನೀವು, ಸೊ ನಾನು ರೆಕಮೆಂಡ್ ಮಾಡೋದಂದರೆ ಯಮಹ FZS. ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತಿಲ್ಲ, ನಾನು ತುಂಬ ಚೆಕ್ ಮಾಡಿ ಎಲ್ಲ ನೋಡಿದ್ದೀನಿ. ಇಲ್ಲ ನೀವು ಮೈಲೇಜ್ ಏನೂ ಬಿಡಲ್ಲ, ಮೈಲೇಜು ನೋಡಲ್ಲ, ಗಾಡಿ ಚೆನ್ನಾಗಿರಬೇಕು, ಸ್ಪೀಡಲ್ಲಿ ಓಡಬೇಕು, ನೀವು ರೇಸರು ಹಂಗೆ ಹಿಂಗೆ ಏನಾರು ಅನ್ನಂಗಿದ್ರೆ ನೀವು ಆರಾಮಲ್ಲಿ NS ಅಥವಾ TVS ಯಾವ್ದು ಬೇಕಾದ್ರೆ ತೊಗೊಬೋದು. ಇದು ನಿಮಗೆ ಟಾಪ್ ಸ್ಪೀಡ್ ಅಂತಂದರೆ ನಿಮಗೆ ಟಾಪ್ ಸ್ಪೀಡು 110 ತನಕನೂ ಹೊಡಿಬೋದು, ಬಟ್ ನಾನಿನ್ನೂ ಟ್ರೈ ಮಾಡಿಲ್ಲ. 110 ತನಕನೂ ಹೊಡಿಬೋದು, ಕೆಲವರು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ 110 ತನಕ ಓಡಿಸಿ.
ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ ಅಂದರೆ ನಿಮ್ಗೆ ಹಾಗೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬ್ಲೂಟೂತ್ ಆಫ್ ಆಗಿತ್ತು ಅಂದರೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ಸ್ಪೀಡು ಕನೆಕ್ಟ್ ಆಗಿದೆ. ಇನ್ ಕೇಸ್ ನೀವು ಇದನ್ನೆಲ್ಲಾದರೂ ಡಿಸ್ಕನೆಕ್ಟ್ ಮಾಡಿದ್ರಿ ಅಂತ ತೋರಿಸ್ತೀನಿ. ಬ್ಲೂಟೂತ್ ಆಫ್ ಮಾಡಿದ್ದೀನಿ. ಸೊ ಈಗ ಗಾಡಿನ ಆನ್ ಮಾಡ್ತೀನಿ ನೋಡಿ. ಸೊ ಆಗ್ತಾಯಿಲ್ಲ, ಯಾಕಂದರೆ ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ. ಸೊ ನೀವು ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ ಅಂದರೆ ನೀವು ಯಾವ ಥರ ಈ ಅಪ್ಲಿಕೇಶನ್ ಬೇಕಾದ್ರೆ ಪ್ಯಾಟರ್ನ್ ಇಟ್ಕೊಬೋದು. ಸೊ ನನ್ನ ಪ್ಯಾಟರ್ನ್ ಬಂದುಬಿಟ್ಟು ನಾನು ಈ ಥರ ಇಟ್ಟಿದ್ದೀನಿ. ಸೊ ಇದು ಇದ್ದ ತಕ್ಷಣ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದರೆ ರೆಡಿ ಟು ಸ್ಟಾರ್ಟ್. ಸೊ ನೀವೇನಾದರೂ ಇದಕ್ಕೆ ಕನೆಕ್ಟ್ ಮಾಡ್ಕೊತೀನಿ ಅಂದರೆ ಬ್ಲೂಟೂತ್ ಆನ್ ಮಾಡಿಕೊಂಡು, ಸೊ ವೆಹಿಕಲ್ಲು ಆ್ಯಡ್ ವೆಹಿಕಲ್ಲು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ನೋಡೋಣ. ಬೆಳಗ್ಗೆ ತಕ್ಷಣ ಕನೆಕ್ಟ್ ಆಯ್ತು, ಕನೆಕ್ಟ್ ಆಯಿತು. ಸೊ ವೆಹಿಕಲ್ಲು ಆರಾಮಲ್ಲಿ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಸ್ಪೀಡ್ ಹೋದರೂ ವೈಬ್ರೇಟು ಏನೂ ಆಗಲ್ಲ. ಸೊ ಆರಾಮಲ್ಲಿ ತೊಗೊಬೋದು ಕಣ್ಣು ಮುಚ್ಕೊಂಡು. ಟ್ಯೂಬ್ಲೆಸ್ಸು ಯಾವುದ್ರಲ್ಲೂ ಟ್ಯೂಬ್ ಇರಲ್ಲ, ಟ್ಯೂಬ್ಲೆಸ್ ಗಾಡಿ ಈಗೆಲ್ಲ ಬರೋದ್ರಲ್ಲೂ ಟ್ಯೂಬ್ಲೆಸ್ಸೇ. ಸೊ ದಿಸ್ ಇಸ್ ಓವರ್ ಆಲ್ ಅಬೌಟ್ ಯಮಹಾ FZS. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರು ಕಮೆಂಟು ಮಾಡಲೇಬೇಕು. ಬೈ ಗೈಸ್. ಸೊ ಇದು ಬ್ಲೂಟೂತ್ ಕನೆಕ್ಟ್ ಆಗಿದೆ.